ಗೈಡ್ ಇಟ್ಟುಕೊಂಡು ಸಾಮೂಹಿಕ ನಕಲು ಮಾಡಿದ ವಿದ್ಯಾರ್ಥಿಗಳು. ಜುಲೈ 5ರಂದು ಮಧ್ಯಪ್ರದೇಶದ ಪರೀಕ್ಷಾ ಕೇಂದ್ರದಲ್ಲಿ ಘಟನೆ. ನಕಲು ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ಗೈಡ್ಸ್ ಅನ್ನ ಇಟ್ಕೊಂಡು ನಕಲು ಮಾಡ್ತಾ ಇದ್ರು, ಅಂದ್ರೆ ಕಾಪಿ ಮಾಡಿ ತಮ್ಮ ಪರೀಕ್ಷೆಗಳನ್ನ ಬರಿತಾ ಇದ್ದಂತಹ ದೃಶ್ಯದ ಕೆಲವು ದೃಶ್ಯಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಎದುರುಗಡೆ CCTV ಕ್ಯಾಮರಾ ಇದೆ ಅಂದ್ರೂ ಕೂಡ ಕ್ಯಾರೆ ಅನ್ನದೆ ಎಲ್ಲವರೂ ಕೂತ್ಕೊಂಡು ಸಾಮೂಹಿಕವಾಗಿ ನಕಲನ್ನ ಮಾಡ್ತಾ ಇದ್ರು. ಶಿಕ್ಷಕರು ಕೂಡ ಅದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿರ್ತಾರೆ. ಕಂಡ್ರು ಕಾಣದೆ ಇರ್ತಾರೆ, ಸುಮ್ಮನೆ ಇರ್ತಾರೆ. ಈ ತರಹದ ದೃಶ್ಯಗಳು ಕಾಣ್ತಾ ಇದ್ರೆ ದೇಶದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದು ನಿಂತಿದೆ, ಶಿಕ್ಷಣ ಎಲ್ಲಿಗೆ ಬಂದು ತಲುಪಿದೆ ಅನ್ನುವಂತಹ ಚಿಂತೆ ಈಡಾಗುತ್ತೆ. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಗೈಡ್ ಇಟ್ಕೊಂಡು ಸಾಮೂಹಿಕ ನಕಲನ್ನ ಮಾಡ್ತಾ ಇರುವಂತಹ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಘಟನೆ CCTV ಸೆರೆ ಹಾಕಿದೆ. ಜುಲೈ 5ರಂದು ಪರೀಕ್ಷಾ ಕೇಂದ್ರದಲ್ಲಿ ಸಾಮೂಹಿಕ ನಕಲು ಮಾಡಿರುವ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಜೊತೆಗೆ ಈ ಬಗ್ಗೆ SDM ವಿಜಯ್ ಸಿಂಗ್ ಮಾಹಿತಿ ಸಹ ನೀಡಿದ್ದಾರೆ. ಇನ್ನು ಅವರು ತನಿಖೆಗಾಗಿ ಸ್ಥಳಕ್ಕೂ ಸಹ ಆಗಮಿಸಿದ್ರು. ಆದರೆ ಅಲ್ಲಿ ಎಲ್ಲವೂ ಕೂಡ ಸಾಮಾನ್ಯವಾಗಿತ್ತು. ಅದಾದ ಬಳಿಕ ವಿಡಿಯೋವೊಂದು ಹೊರಬಿದ್ದಿದ್ದು ನಂತರ ವಿಷಯ ಬೆಳಕಿಗೆ ಬಂದಿದೆ. ಪರೀಕ್ಷಾ ಪತ್ರಿಕೆಗಳಲ್ಲಿನ ಅಕ್ರಮಗಳು ಮತ್ತು ಸೋರಿಕೆಗಳ ಬಗ್ಗೆ ದೇಶದಲ್ಲಿ ಕುತೂಹಲ ಜೋರಾಗಿದೆ. ಅದರಲ್ಲೂ ಕೋಲಾಹಲ ತುಂಬಾ ಜೋರಾಗಿಯೇ ನಡೀತಾ ಇದೆ. ಈ ನಡುವೆ ಇಂತಹ ಘಟನೆ ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ತರಗತಿ ಕೊಠಡಿಯಲ್ಲಿ ಪರೀಕ್ಷೆ ನಡೆಸುವಾಗ ಕೆಲವು ಮಕ್ಕಳು ಗುಂಪುಗೂಡಿ ಗೈಡನ ಮುಂದೆ ಇಟ್ಕೊಂಡು ಬಹಿರಂಗವಾಗಿ ನಕಲು ಮಾಡ್ತಾ ಇದ್ರು ಕೂಡ ಅಲ್ಲಿ ಶಿಕ್ಷಕರು ಇದ್ದರೂ ಕೂಡ ನಕಲನ್ನ ಮಾಡೋದಕ್ಕೆ ಬಿಡ್ತಾರೆ. ಇದನ್ನ ನಿಲ್ಲಿಸುವ ಬದಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇರೋದು ಕೂಡ ಅಲ್ಲಿ ಕಂಡು ಬಂದಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. BA ಮತ್ತು BSc ಪರೀಕ್ಷೆಗಳು ಅಲ್ಲಿ ನಡೀತಾ ಇತ್ತು ಅನ್ನೋದು ಕಂಡು ಬಂದಿದೆ. ಈ ಪರೀಕ್ಷೆಗಳ ಕೇಂದ್ರವನ್ನ ದಾಮೋಹ್ ಪ್ರದೇಶದ ಸರ್ಕಾರ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆಸಲಾಗಿತ್ತು ಅಂತ ಗೊತ್ತಾಗಿದೆ. CCTV ದೃಶ್ಯಾವಳಿಗಳು ಅದೇ ಶಾಲೆಯ ತರಗತಿ ಕೊಠಡಿಯಲ್ಲಿದೆ ಅಂತ ಹೇಳಲಾಗಿದೆ. ಇನ್ನು ವಿದ್ಯಾರ್ಥಿಗಳು ಗೈಡ್ ಹಾಗೂ ಪುಸ್ತಕಗಳನ್ನ ತೆರೆದು ನಕಲುಗಳನ್ನ ಮಾಡ್ತಾ ಇರೋದನ್ನ ಕಾಣಬಹುದಾಗಿದೆ. ಈ ಬಗ್ಗೆ SDM ಸಂದೀಪ್ ಶ್ರೀವಾಸ್ತವ್ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಕೇಂದ್ರದ ಅಧ್ಯಕ್ಷರು ಹಾಗೂ ಪ್ರಾಂಶುಪಾಲರ ಶಾಮೀಲಾಗಿರುವುದನ್ನ ಇದರಲ್ಲಿ ಗಮನಿಸಬಹುದಾಗಿದೆ ಅಥವಾ ಉಲ್ಲೇಖಿಸಲಾಗಿದೆ. ಅಲ್ಲದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಇದೀಗ ಆಲಂಪುರದ ಹೈಯರ್ ಸೆಕೆಂಡರಿ ಕಾಲೇಜನ್ನ ಪರೀಕ್ಷಾ ಕೇಂದ್ರವನ್ನಾಗಿ ಮಾಡಲಾಗಿದೆ. ಇನ್ನು ದುರ್ಗಾ ಪ್ರಸಾದ್ ಸರಾಫ್, ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸ್ವಯಂ ಪ್ರಭಾ ಕಾಲೇಜಿನ ವಿದ್ಯಾರ್ಥಿಗಳು ದಾಮೋಹ ಕೇಂದ್ರದಲ್ಲಿ ನಕಲು ಮಾಡ್ತಾ ಇದ್ದಿದ್ದು ಸಿಕ್ಕಿಬಿದ್ದಿದ್ದಾರೆ ಅಂತ ವರದಿಯಾಗಿದೆ. ಮೊದಲೇ ನಮ್ಮ ದೇಶದಲ್ಲಿ ಶಿಕ್ಷಣದ ಗುಣಮಟ್ಟ ತಗ್ಗಿ ಹೋಗಿದೆ ಅಂತ ಹೇಳ್ತಾರೆ. ಪ್ರತಿ ವರ್ಷ ಕಳೆದಂತೆ ಶಿಕ್ಷಣದ ಕ್ವಾಲಿಟಿ ಕೂಡ, ಗುಣಮಟ್ಟ ಕೂಡ ಕುಸಿತ ಬಂದಿದೆ ಅಂತ ಆರೋಪ ಮಾಡುವ ಈ ಸಂದರ್ಭದಲ್ಲಿ ಇದೀಗ ಈ ತರಹದ ದೃಶ್ಯಗಳು ಕಂಡು ಬಂದ್ರೆ, ಈ ತರಹದ ಸುದ್ದಿಗಳು ವರದಿ ಆಗ್ತಾ ಇದ್ರೆ ಒಂದ್ ರೀತಿ ಎಲ್ಲ ಸಿಸ್ಟಮ್ ಮೇಲೂ ಕೂಡ ನಂಬಿಕೆ ಹಾರು ಹೋಗೋ ತರ ಮಾಡುತ್ತೆ.